ವೀಕ್ಷಕರಿಗೆ ನಮಸ್ಕಾರ. ನಮ್ಮಲ್ಲಿ ಒಂದು ಮಾತಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಅದರರ್ಥ ಗುರು ಸೇವೆಯಲ್ಲಿ ನಾವು ಮೀಯಬೇಕಂತೆ, ಮಿಂದೇಳಬೇಕಂತೆ. ಹಾಗೆ ಗುರು ಸೇವೆಯನ್ನು ಮಾಡ್ತಾ ನಾವು ಧನ್ಯತೆಯ ಕಡೆಗೆ ಸಾಗಬೇಕಂತೆ. ಹಾಗೆ ಗುರುವಿನ ಪರಮಸೇವೆಯಲ್ಲಿ ತಲ್ಲೀನರಾಗಿ ತಾನೂ ಗುರುವಾಗಿ ಬೆಳಗಿದಂಥ ಓರ್ವ ಮಹಾನ್ ಸಂತರನ್ನು ದರ್ಶನ ಮಾಡ್ತಾ ಇದ್ದೇವೆ ಈ ಹೊತ್ತು. ಹಾಗೆ ಆ ಮಹಾನ್ ಗುರುವನ್ನು ಅರಸಿ ನಾವು ಈ ಹೊತ್ತು ಬಂದಿರತಕ್ಕಂಥದ್ದು ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು, ಜ್ಞಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ. ಗದಗ ಅಂದ ಕೂಡಲೇ ನಮಗೆ ನೆನಪಾಗೋದು ಇಲ್ಲಿನ ವೀರನಾರಾಯಣ ದೇಗುಲ. ಹಾಗೂ ಕನ್ನಡ ಕವಿಕುಲಗುರು ಕುಮಾರವ್ಯಾಸ. ಶಿವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ. ಇದರ ಹೊರತಾಗಿ ಗದಗಕ್ಕೆ ಮತ್ತೊಂದು ಹೆಗ್ಗುರುತಿದೆ ಅಂದರೆ ಅದು ವೀರೇಶ್ವರ ಪುಣ್ಯಾಶ್ರಮ. ಪಾರಮಾರ್ಥ ತತ್ವ ಸುಖವ ಸೂರೆಗೊಂಬ ಎತ್ತಿಗಾದೇನು, ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪಾರಮಾರ್ಥ ತತ್ವ ಸುಖವ ಸೂರೆಗೊಂಬ ಎತ್ತಿಗಾದೇನು, ದೂರವಿಲ್ಲವೋ. ಹಿಂದೂಸ್ತಾನದೊಳಗಲ್ಲ, ಇಡೀ ಪ್ರಪಂಚದೊಳಗೆ ಎಂಥ ಆಶ್ರಮ ಇಲ್ಲ. ಈ ವೀರೇಶ್ವರ ಪುಣ್ಯಾಶ್ರಮವನ್ನು ನಾವು ದರ್ಶನ ಮಾಡುವ ಮುನ್ನ ಈ ಆಶ್ರಮದ ಮೂಲಕರ್ತೃಗಳನ್ನು ಸ್ಮರಿಸಲೇಬೇಕು. ಈ ಹೊತ್ತಿನಲ್ಲಿ ಯಾರು ಇದನ್ನು ಸ್ಥಾಪನೆ ಮಾಡಿದರು ಅವರು? ಇದಕ್ಕೆ ಕಾರಣೀಕರ್ತರಾದಂಥವರು ಹಾನಗಲ್ನ ಕುಮಾರಸ್ವಾಮಿ ಅಂತಕ್ಕಂಥ ಒಬ್ಬ ಯತಿಗಳು. ಅವರು ರಾಜ್ಯದ ಎಲ್ಲ ಕಡೆ ಪ್ರವಾಸವನ್ನು ಮಾಡಿ ಅಲ್ಲಿ ಧರ್ಮ ಸಂದೇಶವನ್ನು ಜನರಲ್ಲಿ ಬಿತ್ತುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರು ಪ್ರವಚನವನ್ನು ಮಾಡ್ತಾ ಅವರು ತಲುಪಿದ್ದು ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿ ಅನ್ನುವಂಥ ಗ್ರಾಮಕ್ಕೆ. ಅಲ್ಲಿಗೆ ಹೋದಂಥ ಈ ಕುಮಾರಸ್ವಾಮಿಗಳಿಗೆ ಒಬ್ಬ ಅಪೂರ್ವ ವ್ಯಕ್ತಿ ಕಣ್ಣಿಗೆ ಬೀಳ್ತಾನೆ. ಕಣ್ಣಿಲ್ದವರಾಗಿ ಹುಟ್ಟಿ ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ಹಾನಗಲ್ಲ ಶ್ರೀ ಕುಮಾರಸ್ವಾಮಿಗಳಿಂದ ಸಂಗೀತ ಶಿಕ್ಷಣವನ್ನು ಅವರು ಬೇರೆ ಬೇರೆ ಕಲಾವಿದರಿಂದ ಪಂಚಾಕ್ಷರ ಗವಾಯಿಗಳಿಗೆ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತದೊಳಗೆ ಕಿರಾಣ ಘರಾಣ ಗ್ವಾಲಿಯರ್ ಘರಾಣ ಸಂಗೀತ ಪದ್ಧತಿಯನ್ನು ಕಲಿಸಿ ಆಗಿನ ಕಾಲದೊಳಗೆ, ಆಮೇಲೆ ಕರ್ನಾಟಕ ಸಂಗೀತವನ್ನು ಸಹ ಕಲಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ, ನೀನು ಕಣ್ಣಿಲ್ಲದರ ಸಲುವಾಗಿ ಯಾರು ಬಡವರು ಮಕ್ಕಳಿದ್ದಾರೆ, ದೀನ ದಲಿತರಿದ್ದಾರೆ, ಅಂಧ ಅನಾಥರಿದ್ದಾರೆ, ಅವರ ಸಲುವಾಗಿ ನಿನ್ನ ಜೀವನಪ್ಪ, ನೀನು ಆಶ್ರಮ ಸ್ಥಾಪನೆ ಮಾಡಿಕೊಂಡು ಅವರನ್ನು ಉದ್ಧರಿಸು ಅಂಥೇಳಿ ಹಾನಗಲ್ ಕುಮಾರಸ್ವಾಮಿಗಳು ಪಂಚಾಕ್ಷರ ಗವಾಯಿಗಳಿಗೆ ಆಶೀರ್ವಾದ ಮಾಡಿ ಶಿವಯೋಗ ಮಂದಿರದಿಂದ ಕಳಿಸ್ತಾರೆ. ಗಾನಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ. ಯಸ್ಮಿನ್ ಜೀವತಿ ಜೀವಂತಿ ಬಹವಃ ಸತು ಜೀವತಿ, ತಾನು ಜೀವಿಸುತ್ತಿರುವಾಗ ಅನೇಕರನ್ನು ಬದುಕುವಂತೆ ಮಾಡುವುದೇ ಸಾರ್ಥಕ ಜೀವನವು. ಈ ನುಡಿಮುತ್ತಿನಂತೆ ಬದುಕಿದ ಮಹಾನ್ ಚೇತನ ಪಂಚಾಕ್ಷರ ಗವಾಯಿಗಳು. ಅಂಥ ಅಪೂರ್ವ ಸಂಗೀತ ವಿದ್ವಾಂಸರು ಪಂಚಾಕ್ಷರಿ ಗವಾಯಿಗಳು. ಅವರ ಗಾನಯೋಗಿತ್ವವನ್ನು ನೋಡಿಯೇ ಅವರಿಗೆ ಕುಮಾರಸ್ವಾಮಿಗಳು ಮರುನಾಮಕರಣ ಮಾಡಿದ್ದರು.
ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಬದನಿಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ರಿಗಮ ಪ ಧಪ ಮಗ ಹೊನಲು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು. ಶಿವನನ್ನ ಸಂತೃಪ್ತಿಗೊಳಿಸಬೇಕಿದ್ರೆ ಪಂಚಾಕ್ಷರಿ ಜಪವನ್ನು ಮಾಡಬೇಕಂತೆ. ಪಂಚಾಕ್ಷರಿಯನ್ನು ಸಿದ್ಧಿಸಿಕೊಂಡು ಬಿಟ್ಟರೆ ಪರಶಿವನ ಲೋಕವೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಆ ಪಂಚಾಕ್ಷರಿ ಮಂತ್ರಕ್ಕೆ ಅಷ್ಟು ಮಹತ್ವ ಇದೆ. ಪಂಚಾಕ್ಷರೋ ಮೋಕ್ಷದ ಅಂತ, ಮೋಕ್ಷ ಪ್ರಾಪ್ತಿಯಾಗಿ ಬಿಡುತ್ತಂತೆ. ಇಂಥ ಪಂಚಾಕ್ಷರಿ ಮಂತ್ರಕ್ಕೆ ಸಮನಾಗಿ ಇತ್ತಂತೆ ಆ ಹುಡುಗ ಆಡ್ತಾ ಇದ್ದಂಥ ಹಾಡು, ಗಾಯನ, ಆ ಸಂಗೀತ. ಹಾಗಾಗಿ ಆ ಕುಮಾರಸ್ವಾಮಿಗಳು ಈ ಗದಿಗೆಪ್ಪನಿಗೆ ಹೆಸರನ್ನು ಇಡ್ತಾರೆ, ಪಂಚಾಕ್ಷರಿ ಗವಾಯಿ ಅಂತ. ಗುಮಂಡ ಗುಮಂಡ ಘನಗರ ಜಯ ಬದರ. ಈ ಪಂಚಾಕ್ಷರಿ ಗವಾಯಿಗಳು ಎಲ್ಲ ಕಡೆ ಸಂಗೀತ ಸುಧೆಯನ್ನು ಹರಿಸಲಿಕ್ಕೆ ಸಂಚಾರಿ ಸಂಗೀತ ಕಚೇರಿಯನ್ನು ಆರಂಭಿಸುತ್ತಾರೆ. ರಾಜ್ಯಾದ್ಯಂತ ಹೋಗಿ ಶಿಬಿರಗಳನ್ನು ಏರ್ಪಡಿಸಿ ಅಲ್ಲಿನ ಸಂಗೀತ ಆಸಕ್ತರಿಗೆ ಸಂಗೀತ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಸಂಚರಿಸುವಾಗ ಒಂದು ದಿನ ನವಲಗುಂದದ ಸಮೀಪದಲ್ಲೇ ಒಂದು ಶಿಬಿರ ಏರ್ಪಾಡಾಗುತ್ತೆ. ಆ ಶಿಬಿರದಲ್ಲಿ ಗವಾಯಿಗಳಿಗೆ ಕಂಡವರೇ ಪುಟ್ಟಯ್ಯ. ಪುಟ್ಟಯ್ಯನವರಲ್ಲಿ ಸಂಗೀತ ಸರಸ್ವತಿ ನೆಲೆಸಿದ್ದಾಳೆ ಎಂಬುದು ಪಂಚಾಕ್ಷರ ಗವಾಯಿಗಳಿಗೆ ಗೋಚರವಾಗಿತ್ತು. ಹಾಗಾಗಿಯೇ ಅವರನ್ನ ಪರಂಪರಾ ಶಿಷ್ಯರನ್ನಾಗಿ ಆಯ್ಕೆ ಮಾಡಿಕೊಂಡರು. ಇಂಥ ಪುಟ್ಟಯ್ಯನವರನ್ನ ಕರೆದುಕೊಂಡು ಈ ಜಾಗಕ್ಕೆ ಬರ್ತಾರೆ ಪಂಚಾಕ್ಷರಿ ಗವಾಯಿಗಳು. ಇದೇ ಜಾಗದಲ್ಲಿ ಒಂದು ಸಂಗೀತ ಗುರುಕುಲವನ್ನ ಸ್ಥಾಪನೆ ಮಾಡ್ತಾರೆ. ಅಂದಿನಿಂದ ಪುಟ್ಟರಾಜ ಗವಾಯಿಗಳಿಗೆ ಇದೇ ಸ್ಥಳದಲ್ಲಿ ನಿತ್ಯ ಸಂಗೀತದ ಉಪದೇಶ ನೆರವೇರುತ್ತಿತ್ತು. ಈ ಪೀಠದ ಜೀವಕಳೆ ಅಂತಂದರೆ ಅದು ಸಂಗೀತ. ಸಂಗೀತವೇ ಈ ಪೀಠದಲ್ಲಿ ಪ್ರಧಾನ. ಸಂಗೀತವನ್ನು ಎಲ್ಲರಿಗೂ ತಲುಪಿಸಬೇಕು, ಆ ಸಂಗೀತದ ಬೆಳವಣಿಗೆ ಆಗಬೇಕು ಅನ್ನುವ ಅರ್ಥದಲ್ಲಿ ಇಲ್ಲೊಂದು ಸಂಗೀತ ಶಾಲೆಯನ್ನು ತೆರೆದಿದ್ದಾರೆ ಪುಟ್ಟರಾಜ ಗವಾಯಿಯವರು.